ನಿಮ್ಮ ಮನೆಗೆ ಪರಸ್ತ್ರೀಯರು ಬಂದಾಗ ಈ ಒಂದು ತಪ್ಪು ನಿಮ್ಮ ಗಂಡ ಮಾಡದ ಹಾಗೆ ನೋಡಿಕೊಳ್ಳಿ. ಆ ತಪ್ಪು ಯಾವುದು ಏನು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗುತ್ತಾ ಇರುತ್ತಾರೋ ಆ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ. ಯಾವ ಮನೆಯಲ್ಲಿ ನಿತ್ಯ ಜಗಳ, ಹೆಣ್ಣು ಮಕ್ಕಳು ಕಣ್ಣೀರು ಹಾಕುತ್ತಿರುತ್ತಾರೋ ಆ ಮನೆಯಲ್ಲಿ ಎಂದು ಏಳಿಗೆ ಅನ್ನೋದು ಅಥವಾ ಶಾಂತಿ ಅನ್ನೋದು ಆಗಲ್ಲ. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಅದು ಯಾರೇ ಆಗಿರಲಿ, ನಿಮ್ಮ ತಾಯಿ, ಪತ್ನಿ ಅಥವಾ ಸೋದರಿ, ಯಾರೇ ಆಗಿರಲಿ, ಕಣ್ಣೀರು ಹಾಕದ ಹಾಗೆ ನೋಡಿಕೊಳ್ಳಿ. ಕೆಲವು ಸಲ ಪತಿ ಪತ್ನಿಯ ನಡುವೆ ಜಗಳ ನಡೆಯುತ್ತಾ ಇರುತ್ತದೆ. ಚೆನ್ನಾಗಿದ್ದ ಜೋಡಿ ವಿನಾಕಾರಣ ಮುನಿಸಿಕೊಳ್ಳುತ್ತಾರೆ. ಕೆಲವು ಸಲ ಈ ಜಗಳ ಕೋಪ ಅನ್ನೋದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ, ಗಂಡನನ್ನು ನೋಡಿದರೆ ಹೆಂಡತಿಗೆ ಆಗಲ್ಲ, ಹೆಂಡತಿಯ ನೆರಳು ನೋಡಿದರೆ ಗಂಡನಿಗೆ ಆಗಲ್ಲ. ಈ ಒಂದು ತಪ್ಪನ್ನು ನಿಮ್ಮ ಗಂಡ ಮಾಡದ ಹಾಗೆ ನೋಡಿಕೊಳ್ಳಿ. ಆ ತಪ್ಪು ಏನೆಂದರೆ, ನಿಮ್ಮ ಮನೆಗೆ ಪರಸ್ತ್ರೀಯರು ಬಂದಾಗ ನಿಮ್ಮ ಗಂಡ ನಿಮಗೆ ಕೊಡಬೇಕಾದ ಹಣವನ್ನು ಆ ಪರಸ್ತ್ರೀಯ ಕೈಯಲ್ಲಿ ಕೊಟ್ಟರೆ, ಅಂದರೆ ನೀವು ಇಲ್ಲದಿರುವಾಗ ಅಥವಾ ನೀವು ಬರುವುದು ತಡವಾಗುತ್ತೆ ಅಂತ, ಅಥವಾ ನಿಮ್ಮ ಮತ್ತು ನಿಮ್ಮ ಪತಿಯ ನಡುವೆ ಜಗಳ ಆದಾಗ ಆ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಹೆಂಡತಿಗೆ ಕೊಡಬೇಕಾದ ಹಣವನ್ನು ಬೇರೆ ಮನೆಯಲ್ಲಿದ್ದ ಬೇರೆ ಯಾರೋ ಬಂದಿರ್ತಾರೆ ಆ ಪರಸ್ತ್ರೀಯ ಕೈಯಲ್ಲಿ ಕೊಟ್ಟು ಇದನ್ನು ಅವಳಿಗೆ ಕೊಡು ಅಂತ ಹೇಳುತ್ತಾರೆ. ನಿಮ್ಮ ಗಂಡನಿಗೆ ನೀವೇ ಮಹಾಲಕ್ಷ್ಮಿಯಾಗಿರುತ್ತೀರಾ. ಬೇರೆ ಅವರ ಕೈಗೆ ಒಮ್ಮೆ ನೀವು ಹಣವನ್ನು ಕೊಟ್ಟರೆ ಅಥವಾ ನಿಮ್ಮ ಪತಿ ನಿಮ್ಮ ಹಣ ನಿಮಗೆ ಕೊಡಬೇಕಾದ ಹಣವನ್ನು ಕೊಟ್ಟಾಗ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರುವುದಿಲ್ಲ. ಮಾತ್ರವಲ್ಲ, ನಿಮ್ಮ ಮತ್ತು ನಿಮ್ಮ ಪತಿಯ ಸಂಬಂಧ ಮುರಿದು ಹೋಗುತ್ತದೆ. ಏಕೆಂದರೆ ನಿಮ್ಮ ಪತಿಗೆ ನೀವೇ ಮಹಾಲಕ್ಷ್ಮಿ. ಹಾಗಾಗಿ ಈ ಒಂದು ತಪ್ಪನ್ನು ನಿಮ್ಮ ಪತಿ ಮನೆಗೆ ಬಂದ ಪರಸ್ತ್ರೀ ಅಂದರೆ ಅದು ನಿಮ್ಮ ಸಂಬಂಧಿಕರಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಇರಬಹುದು ಅಥವಾ ಯಾರೇ ಹೊರಗಿನ ಸ್ತ್ರೀ ಆಗಿರಬಹುದು, ಅವರ ಜೊತೆ ಆಗದ ಹಾಗೆ ನೋಡಿಕೊಳ್ಳಿ. ಆ ಮಹಾಲಕ್ಷ್ಮಿ ತಾಯಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸುತ್ತೇನೆ. ನಾನು ಹೇಳಿರುವ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.